ಬಿಡೋದೇ ಇಲ್ಲ, ನಾವು ಪ್ರಾಣ ಆದ್ರೂ ಕೊಡ್ತೀವಿ, ನಾವು ಭೂಮಿ ಹತ್ರ ಬಿಡೋದಿಲ್ಲ. ಭೂಮಿ ಹೆಂಗಿದೆ ಅಂತ ಮಣ್ಣು ದಯವಿಟ್ಟು ನೋಡೋಣ, ಯಾರು ಸರೋವರ್ ಬರ್ತಾರ, ಯಾರು ಬರ್ತಾರ ನೋಡೋಣ, ಆಗ್ಲಿ ನಮ್ಮ ಜಮೀನ್ ಹತ್ರ ನೋಡೋಣ. ನಮ್ದು ಪುತ್ರ ಜಾಸ್ತಿ, ನಮ್ಮ ಊರ ಹತ್ರ ಎಲ್ಲ ಇರೋದು ಅಕ್ಕಪಕ್ಕ ಇರೋವಲ್ಲ, ಯಾರು ದರ್ಖಾಸ್ ಮಾಡ್ಕೊಂಡಿಲ್ಲ. ಜೋಡಿ ಗ್ರಾಮ ಎಲ್ಲ ಜೋಡಿ ಗ್ರಾಮ, ನಾವು ದುಡ್ಡು ಕೊಡೋದು ಏನು ನಮ್ಗೆ ಅವಶ್ಯಕತೆ ಇಲ್ಲ, ನಾವು ಜಮೀನ್ ಬಿಡೋದಿಲ್ಲ. ಒಬ್ಬ ಹೆಂಡತಿ ಗಂಡ 100 ಮಟ್ಟೆ ಉಳುಮೇಶ್ವರ ಅಂದ್ರೆ 150 ಏನೋ ಕೆಜಿ ಗುಡ್ ಬೆಳಿತಾರ, ಜೋಳ ಮಾಡ್ತಾರ, ಕೊಡೋದು 10,000 ಕಸ ಗುಡ್ಸಕ್ ಕೂಡ ಆಗೋದಿಲ್ಲ. ಅವ್ರು ನಾವು ಸಂಬಳ ಕೊಡ್ತೀವಿ ನಮ್ಮ ರೈತರದ್ದು, ಜಮೀನ್ ಬಿಡ್ರಿ, ಎಷ್ಟು ಜನ ಬಿಡ್ರಿ, ಅನ್ನ ಹಾಕ್ತೀನಿ ನಾನು, 1,000 ಜನ ಬನ್ನಿ ಹಾಕ್ತೀನಿ ಅನ್ನ. ಹೇಳಿದಾರಲ್ಲ ಸಚಿವರು, ಬಂದು ಬಂದು ಪರಿಶೀಲನೆ ಮಾಡ್ಲಿ, ಈ ಜಮೀನ್ ಹೆಂಗಿದೆ, ಚಿನ್ನದ ಭೂಮಿ ಇದು, ಎಷ್ಟು ಮಳೆ ಹೊಡೆದ್ರು ಆ ಬೆಳೆ ಹಂಗೆ ಬರ್ತೈತೆ, ಕುಸೋದಿಲ್ಲ, ಮಳೆ ಹೋದಷ್ಟು ಬೆಳೆ ಹಂಗೆ ಬರ್ತೈತೆ. ಈ ಜಾಗ ಬಿಟ್ಟರೆ ನಮ್ಗೆ ಬೇರೆ ಜಾಗನೇ ಇಲ್ಲ. ಎಷ್ಟೋ ಜನಕ್ಕೆ ನಾವು ಕೂಲಿ ಕೊಟ್ಟು ಆಳ ಕೋಳ ಇಟ್ಕೊಂಡು ನಿಧಿ ಅವರೆಲ್ಲ ಕೆಲಸ ದುಡ್ದಿದ್ವಿ, ಇವತ್ತು ಇದನ್ನ ಕಿತ್ಕೊಳಕ್ ನಾವು ಬಿಡಲ್ಲ, ನಮ್ಗೆ ಬಿಟ್ಟರೆ ದಾರಿನೇ ಇಲ್ಲ. ಇದು ಬಿಟ್ಟರೆ 5 ಎಕರೆ ಜಮೀನು ಇದ್ರು ಮಕ್ಕಳು ಕೇಳ್ಕೊಡಲ್ಲ ಸರ್, ಫಲವತ್ತಾದ ಕೃಷಿ ಜಮೀನು ಸ್ವಾಧೀನಕ್ಕೆ ರೈತರ ವಿರೋಧ. ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಸಿಡಿದೆದ್ದ ರೈತರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಸುಮಾರು 13 ಗ್ರಾಮಗಳ 2823 ಎಕರೆ ಜಮೀನನ್ನು ಕೈಗಾರಿಕಾ ಪ್ರದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಹೊರಟಿದ್ದು ಸರ್ಕಾರದ ನಿಲುವನ್ನು ಸ್ಥಳೀಯ ರೈತರು ವಿರೋಧಿಸುತ್ತಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ನಡಿಪಿನಾಯಕನಹಳ್ಳಿ ಗ್ರಾಮದ ರೈತರು ತಮ್ಮ ತೋಟಗಳಿಗೆ ಮಾಧ್ಯಮದವರನ್ನು ಆಹ್ವಾನಿಸಿ, ಇದು ಫಲವತ್ತಾದ ಕೃಷಿ ಭೂಮಿ, ಮರುಭೂಮಿ ಅಥವಾ ಬಂಜರು ಭೂಮಿಯಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿನ ತೋಟಗಳಿಗೆ ಭೇಟಿ ನೀಡಿ ವಾಸ್ತವಾಂಶವನ್ನು ಅರಿತು ರೈತರ ಪರ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಕೆಐಎಡಿಬಿಯು ಅಧಿಸೂಚನೆ ಹೊರಡಿಸಿದ ಜಮೀನಿನಲ್ಲಿ ಗೋಮಾಳ, ಕರಾಬು, ಸರ್ಕಾರಿ ಜಮೀನಿನ ಜೊತೆಗೆ ಬಹುಪಾಲು ಜಮೀನು ಫಲವತ್ತಾದ ಕೃಷಿ ಭೂಮಿಯಾಗಿದೆ. ಕೈಗಾರಿಕೆಗಳಿಗೆ ಜಮೀನು ಸ್ವಾಧೀನಕ್ಕೆ ತಮ್ಮ ತಕರಾರು ಇಲ್ಲ, ಆದರೆ ಫಲವತ್ತಾದ ಕೃಷಿ ಜಮೀನು ಸ್ವಾಧೀನಕ್ಕೆ ನಮ್ಮ ವಿರೋಧವಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ಕೆಐಎಡಿಬಿಯು ನೋಟಿಫಿಕೇಶನ್ ಮಾಡಿರುವ ಬಹುಪಾಲು ಭೂಮಿಯಲ್ಲಿ ರೇಷ್ಮೆ, ದ್ರಾಕ್ಷಿ, ಮಾವು, ಸೀಬೆ, ನಾನಾ ಬಗೆಯ ಹೂವು ಸೇರಿದಂತೆ ಹಲವು ರೀತಿಯ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ. ಪಿತ್ರಾರ್ಜಿತ ಆಸ್ತಿಯಾಗಿದ್ದು ಇದೇ ಭೂಮಿಯನ್ನು ನಂಬಿ ನಾವು ಬದುಕನ್ನು ಕಟ್ಟಿಕೊಂಡಿದ್ದೇವೆ. ಆದರೆ ಇದೀಗ ಸರ್ಕಾರವು ಕೈಗಾರಿಕೆಗಳ ಸ್ಥಾಪನೆಗಾಗಿ ಇಲ್ಲಿನ ಫಲವತ್ತಾದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದು ಖಂಡನೀಯ ಎಂದರು. ಈ ಭೂಮಿಯನ್ನು ನಂಬಿ ಜೀವನ ಸಾಗಿಸುತ್ತಿದ್ದೇವೆ, ಇದೇ ನಮಗೆ ಆಸರೆ. ಜಮೀನು ವಶಪಡಿಸಿಕೊಳ್ಳುವ ನಿರ್ಧಾರ ಕೂಡಲೇ ಸರ್ಕಾರ ವಾಪಸ್ ಪಡೆಯಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸರ್ಕಾರ ರೈತರಿಗೆ ಸಹಕಾರ ನೀಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ರೈತರ ಜಮೀನು ಸ್ವಾಧೀನ ಮಾಡಿಕೊಂಡು ಉದ್ಯೋಗ ನೀಡುತ್ತೇವೆ ಎಂದು ಭರವಸೆ ನೀಡುತ್ತಿದ್ದಾರೆ. ಆದರೆ ನಮ್ಮ ಪ್ರಾಣವನ್ನು ನೀಡುತ್ತೇವೆ ಹೊರತು ಯಾವುದೇ ಕಾರಣಕ್ಕೂ ಫಲವತ್ತಾದ ಕೃಷಿ ಭೂಮಿಯನ್ನು ನೀಡುವುದಿಲ್ಲ ಎಂದು ಎಚ್ಚರಿಸಿ, ನಾವೇ ನಮ್ಮ ಜಮೀನಿನಲ್ಲಿ ಚಿನ್ನದಂತಹ ಬೆಳೆಯನ್ನು ಬೆಳೆದು ಸರ್ಕಾರಕ್ಕೆ ನೀಡುತ್ತೇವೆ, ಜೊತೆಗೆ ಉದ್ಯೋಗ ಸಹ ನಾವೇ ಸೃಷ್ಟಿಸುತ್ತೇವೆ ಎಂದು ಸವಾಲು ಎಸೆದರು. ಈ ಸಂದರ್ಭದಲ್ಲಿ ದೇವರಾಜ್ ಬೈರೇಗೌಡ, ಶಾಂತ್ ಕುಮಾರ್ ಪಿಳ್ಳೇಗೌಡ, ನಾಗರಾಜ್, ಅಶ್ವಥಪ್ಪ, ಸೋಮಣ್ಣ, ರಮೇಶ್, ಅಜಿತ್ ಕುಮಾರ್, ಮುನಿರಾಜು, ಕೆಂಪರೆಡ್ಡಿ, ಮಂಜುನಾಥ್, ಅಮರ್ನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ಯಾವುದೇ ಕಾರಣಕ್ಕೂ ಭೂಮಿ ಮಾತ್ರ ಕೊಡೋದಿಲ್ಲ. ಕರೋನಾ ಟೈಮ್ ಅಲ್ಲಿ ಕೆಲಸ ಇಲ್ಲದೆ ಎಲ್ಲಾರು ಕಂಪ್ನಿಗಳೆಲ್ಲ ಬಾಕ್ಲಾಕಿದ್ರು, ಅವತ್ತು ಯಾರು ಅನ್ನ ಕೊಟ್ರು? ರೈತರು ಯಾರು ಮನೇಲಿ ಹೋಗಿ ಬಾಕ್ಲಾಕೊಂಡ್ಕೊಂಡು ಅವತ್ತು ದುಡ್ದು ದೇಶಕ್ಕೆ ಅವತ್ತು ಅನ್ನ ಕೊಟ್ರು. ಅವತ್ತು ಲಾಕ್ಡೌನ್ ಮಾಡಿದಾಗ ಕಂಪ್ನಿಗಳವ್ರು ಏನ್ ತರಕ ಏನ್ ಕೊಟ್ರು ಅವತ್ತು ಹೇಳಿ? ಯಾವ ಕಂಪ್ನಿಗಳವ್ರು ಏನಾದ್ರೂ ಲಾಕ್ಡೌನ್ ಟೈಮ್ ಅಲ್ಲಿ ಊಟ ಹಾಕಿದ್ರ? ಯಾರಿಗಾದ್ರೂ ಒಂದು ಸಂಬಳ ಕೊಟ್ರ ಅವರು? ಆದ್ರೆ ನಮ್ಮ ರೈತರು ಅವತ್ತು ಕೆಲಸನೂ ಕೊಟ್ರು, ಅನ್ನಾನು ಹಾಕಿದ್ರು. ಕುಮಾರ್ ಅಂತ ನಡಿತ್ನೇಹಿನಳ್ಳಿ ಗ್ರಾಮ. ಈಗೇನು ಕೈಗಾರಿಕಾ ಪ್ರಾಥಮಿಕ ಸದಸ್ಯ ಹೊರಡಿಸೋರೆ ಅಧಿಸೂಚನೆ ಟೋಟಲಿ 2823 ಎಕರೆ ಆದೇಶ ಹೊರಡಿಸೋರೆ. ಇವತ್ತೇನು ಮಾನ್ಯ ಉಸ್ತುವಾರಿ ಸಚಿವರು ಏನು ಹೇಳೋರೆ, ಬಂಜರು ಭೂಮಿಗಳಂತ ಹೇಳಿಕೆ ಕೊಟ್ಟವ್ರು. ಮಾನ್ಯ ಉಸ್ತುವಾರಿ ಸಚಿವರಿಗೆ ಏನು ಹೇಳ್ಬೇಕಂದ್ರೆ, ಬಂದು ವೀಕ್ಷಣೆ ಮಾಡಿ. ಇವತ್ತು 1050 ಎಕರೆ ನಡಿತ್ನೇಹಿನಳ್ಳಿ ಗ್ರಾಮದಲ್ಲಿ ಇದೆ ನಿಜನೇ, ಆದರೆ 1050 ಎಕರೆಯಲ್ಲಿ 750 ಎಕರೆ ನಾವು ಉಳುಮೆ ಮಾಡ್ತಾಯಿದ್ವಿ. ನೀವು ಬಂದು ಭೂಮಿನ ಪರಿಶೀಲನೆ ಮಾಡಿದಾಗ ಬಂಜರು ಯಾವುದು, ಫಲವತ್ತಾದ ಭೂಮಿ ಯಾವುದು? ನಮ್ಮದು ಫಲವತ್ತಾದ ಭೂಮಿ. ಬಂಜರು ಭೂಮಿ ಅಂದರೆ ಏನು? ಮರಳು ಬಂಡೆಗಳಿರೋದು ಬಂಜರು ಭೂಮಿ ಅಂತೀವಿ. ಅದನ್ನು ಬಿಟ್ಬಿಟ್ಟು ನೀವು ಬಂಜರು ಭೂಮಿ ಅಂದ್ಬಿಟ್ಟು ಎಲ್ಲೋ ಎಸಿ ರೂಮಲ್ಲಿ ಕೂತ್ಬಿಟ್ಟು ಬಂಜರು ಭೂಮಿ ಅಂದರೆ ಇದು ನಿಮಗೂ ಅದು ಶೋಭೆ ತರಲ್ಲ. ರೈತರ ಜೊತೆ ಬಂದು ರೈತರ ಸಮಸ್ಯೆನ ಕೇಳಿ ಫಸ್ಟು. ಇಲ್ಲಿ ಯಾವುದೇ ರೈತರು ಕೈಗಾರಿಕಾ ಮಾಡಬೇಕಂತ ಯಾರೂ ಒತ್ತಾಯ ಮಾಡಲಿಲ್ಲ. ನಿಮಗೆ ಮಾಡಿ, ನಮಗೇನು ಕೈಗಾರಿಕೆ ಮಾಡೋದಕ್ಕೆ ನಮಗೇನು ತಕರಾರಿಲ್ಲ. ಆ ಪ್ರದೇಶ ಬಂದಾಗ ಬಂಜರು ಭೂಮಿ ಪ್ರದೇಶ ಇರ್ತದೆ, ಆ ಭಾಗದಲ್ಲಿ ಹೋಗಿ ನೀವು ಕೈಗಾರಿಕಾ ಉದ್ಯಮಿ ಸ್ಥಾಪನೆ ಮಾಡಿ. ಇವತ್ತು ರೈತರಿಗೂ ಅನ್ಯಾಯ ಮಾಡಿಬಿಟ್ಟು ನೀವು ಉದ್ಯಮಿಗೋಸ್ಕರ
ಬಂಜರು ಭೂಮಿಗಳು ಅಂತ ಹೇಳಕ್ಕೆ ಕೊಟ್ರೆ ಎಷ್ಟು ಸರಿ ಕೊಟ್ರ ಅವ್ರಿಗೆ? ಎಷ್ಟೋ ಜನ ತರಕಾರಿ ದಾನವಾಗಿ ಕೊಟ್ಟು ಬಂದ್ರೆ ರೈತರು ಕೊಟ್ಟರೆ ಯಾವ ಕಂಪ್ನಿಗಳವ್ರು ಕೊಟ್ರೆ ಇವ್ರಿಗೆ? ನಾನು ಅದನ್ನೇ ಕೇಳ್ತಾ ಇದ್ದೆ ಮಾನ್ಯ ಸಸಿಯವ್ರ ಹತ್ರ ಕೇಳ್ತಾ ಇರೋದು ಏನಂದ್ರೆ, ತರಕಾರಿ ನಾವು ಬಿಟ್ಟು ಯಾರು ಬೆಳೆದು ಕೊಟ್ಟವ್ರು, ರೈತರು ಬಿಟ್ಟು ಯಾರಾದ್ರು ಬೆಳ್ಕೊಟ್ಟಿದ್ರೆ ಹೇಳಿ ಅವರು ಕಂಪ್ಯೂಟರ್ಗಳನ್ನ ಬೆಳೀತಾರ? ನೀವು ಸುಮ್ಮನೆ ಅಲ್ಲಿ ಕುತ್ಕೊಂಡು ಇಲ್ಲಿ 400 acres ಇರೋದು 50 acres ಇರೋದು ಅಂತೇಳಿ ಬಾಯಿ ಮಾತಲ್ಲಿ ಹೇಳೋದಲ್ಲ. ಬನ್ನಿ ರೈತರ ಹತ್ರ ನಿಂತ್ಕೊಳ್ಳಿ, ರೈತರ ಸಭೆ ಕರೀಲಿ, ಇಲ್ಲೇ ಬಂದು ಹಳ್ಳಿಗಳಲ್ಲಿ ಅಲ್ಲೇ ಹಳ್ಳಿಗಳಲ್ಲೇ ಬರಲಿ, ಅವರು ಕೇಳಲಿ, ಚರ್ಚೆ ಮಾಡಲಿ ಹಳ್ಳಿಗಳಲ್ಲಿ. ಯಾರೋ ಖಾತೆದಾರರು ಅಲ್ದಿರೋ ಜಮೀನು ಹೋಗಿದ್ದವ್ರು ಯಾರೋ ಹೇಳ್ತಾರೋ ಅಂದ್ಬಿಟ್ಟು ಅವ್ರ ಮಾತು ಕೇಳ್ಬಿಡ್ತದ? ಖಾತೆದಾರ್ ಬಂದು ಕೇಳಲಿಲ್ಲಿ, ಕೇಳಿ ಮಧ್ಯೆ ಏಜೆಂಟ್ಗೆ ಮಾತು ಕೇಳ್ಬಿಟ್ಟವ್ರು, ಏಜೆಂಟ್ಗೆ ಮಾತು ಕೇಳಿ ಈ ತರ ನಿರ್ಣಯ ತಗೋತಾರೆ. ತಪ್ಪು ಅವರು 150 ಕೆಲಸ ಕೊಡ್ತೀನಿ ಅಂತಾರಲ್ಲ, ನನ್ಕೀಗ 60 ಆಗ್ಯದ, ಏನ್ ಕೆಲಸ ಮಾಡಕ್ ಬರ್ತದ ನಂಗೆ ಹೇಳಿದ್ರೆ? ಇಷ್ಟು ವಯಸ್ಸು ಆದ್ಮೇಲೆ ನಮ್ಗೆ ಓ ನಮ್ಗಳಿಲ್ಲ, ರೈತನ ಕೆಲಸ ಬಿಟ್ಟು ಇನ್ನೇನು ಬರಲ್ಲ ನಮ್ಗ, ಇನ್ನೇನು ಮಾಡ್ತೀರಿ? ನಾವು ಅವ್ರು ಕೊಟ್ಟಿದ ಕೆಲಸ ನಾವ್ ಏನ್ ಮಾಡಕ್ಕೆ ಏನ್ ಬರ್ತದ ಹೇಳ್ರಿ? ಇಲ್ಲ ಅವ್ರ ಹೇಳ್ತಾರ ಬಾತ್ರೂಮ್ ತೊಳೆಪ್ಪ ಇದು ಕಕ್ಸಿತ್ತು ಅಂತಾರ, ಅದ್ ಮಾಡ್ಬೇಕು ನಾನು ಅಷ್ಟೇ. ಇಲ್ಲ ನಾವು 10 ಸಾಕಷ್ಟು ಕೆಪಾಸಿಟಿ ಇದೆ ನನ್ಕ, 10 ಊಟ ಹಾಕ್ತೀನಿ. ಇಲ್ಲ ಅವ್ರ ಊಟ ಹಾಕಕ್ಕೂ ಕೆಪಾಸಿಟಿ ಇಲ್ಲ ಅವ್ರ, ದಿವಸ 1 ಹೊತ್ತಿಗೆ 20 liters ಹಾಲು ಹಾಕ್ತೀನಿ ನಾನು. ನಾಲ್ಕು ಹಸ ಮಡ್ಗಿದ್ನಿ, 1.5 acres ತೋಟ ಮಾಡ್ತೀನಿ. ಜೀವನ ಮಾಡಕ್ ಸರ್ ನಾವು ಅಲ್ಲ, ನಾನು ಈಗ ನಮ್ಗ ಬರಂತ ಉದ್ಯೋಗ ನಾವು ಹಿಡ್ದಿದ್ರಿ ಮಾಡ್ತಾ ಇದ್ರಿ. ಅವ್ರು ಕೆಲಸ ಕೊಡ್ತೀನಿ ಅಂತಾರಲ್ಲ, ಆ ಕೆಲಸ ನಂಗೆ ಏನ್ ಬರ್ತದಲ್ಲಿ ಹೇಳ್ರಿ ನೀವು? ಆ ಕೆಲಸ ಮಾಡೋದ್ ಬರ್ತದ? ಇಲ್ಲ ಒಂದ್ ಕಂಪ್ಯೂಟರ್ ಓದೋದ್ ಬರ್ತದ ನಂಕ? ಏನ್ ಬರ್ತದ? ಅದೇ ಅವ್ರು ಕೊಡ್ತಾರೆ ಯಾವ್ದೊಂದ್ ಕರೆಂಟ್ ಗ್ಯಾರಂಟಿ ಸಿಕ್ಸ್ ತೊಗೋಬೇಕು ಅಲ್ಲಿ ರೈತನ ಅಷ್ಟೇ ಅವ್ರು ಅಂತದ್ ಕೊಡ್ತಾರೆ ನನ್ಗೆ ಅಷ್ಟೇ. ಅವ್ರು ಅಂಬಿಕಾ ಶಿವಕುಮಾರ್ ಅಂತ ನಮ್ಗೆ ಗ್ರಾಮ. ನಾವು ಸುಮಾರು 60 ನಮ್ ತಂದೆ ನಮ್ ತಾತ ಅಂತೆಲ್ಲ ಹಿಡ್ಕೊಂಡು ಇದೇ ಭೂಮಿ ಅಂತ ಮಾಡ್ತಾ ಇದ್ದೀವಿ. ನಾವು ವ್ಯಕ್ತಿಗಳು ಇದ್ರು 5 ಈ ಮನೆ ಕಟ್ತಾ ಇದ್ವಿ. ಈ ಮನೆಗೆ ಬರಕ್ ಆಗ್ಲಿಲ್ಲ ನಮ್ಗೆ. ಈ ಮನೇನು ಹೋದ್ರೆ ನಾವೆಲ್ಲಿ ಹೋಗ್ಬೇಕು? ಈ ಜಮೀನು ಹೋದ್ರೆ ನಾವೆಲ್ಲಿ ಸರ್ಕಾರಕ್ಕೆ ಗಮನ ಕೊಡ್ಬೇಕು. ವ್ಯವಸಾಯೇತರವಾಗಿ ವ್ಯವಸಾಯನೇ ನಂಬಿ ಈ ಮನೆ ಕಟ್ಟಿರಂತದ್ದು, ಇರಕ್ ಒಂದು ಗೂಡು ಗೂಡು ಅಂತ ಮಾಡ್ಕೊಂಡಿರಂತದ. ಇವತ್ತು ಈ ಜಾಗನೇ ನಮ್ಗೆ ಅನೌನ್ಸ್ಮೆಂಟ್ ಆದಾನಿಂದ ನಿದ್ದೆ ಇಲ್ಲ, ಜೀವನ ಇಲ್ಲ, ಬೇರೆ ಇಲ್ಲ. ಬೇರೆಯವ್ರ ಜಮೀನುಗಳಲ್ಲಿ ಲೀಸ್ ಕೊಟ್ಟು ಅವ್ರ ಜಮೀನಿಂದ ದುಡ್ದು ಅವ್ರಿಗಷ್ಟು ದುಡ್ಡು ಕೊಟ್ಟು ಇಷ್ಟೆಲ್ಲ ಮಾಡಿ ಇವತ್ತು ನಾವು ಈ ಜೀವನಕ್ಕೆ ಅಂತಿಲ್ಲಿ ಬರೋಕ್ಕಾಗ್ತಾ ಇಲ್ಲ. ಇನ್ನೂ ಎಷ್ಟು 100,000 rupees ಸುರಿದಿದ್ದೀವಿ ನಮ್ಮ ಬೆವರು, ಬೆವರು ಸುರಿಸಿದ್ದೀವಿ. ಆದರೆ ಇವತ್ತು ಕಿತ್ಕೊಳಕ್ಕೆ ಸರ್ಕಾರ ಮುಂದಾಗಿದೆ, ಆದರೆ ನಾವು ಬಿಡಕ್ಕೆ ರೆಡಿ ಇಲ್ಲ. ಈ ಜಾಗ ಬಿಟ್ಟರೆ ನಮ್ಗೆ ಬೇರೆ ಜಾಗನೇ ಇಲ್ಲ. ಎಷ್ಟೋ ಜನಕ್ಕೆ ನಾವು ಕೂಲಿ ಕೊಟ್ಟು ಆಳ ಕೊಳ ಇಟ್ಕೊಂಡು ನಿದ್ದೆ ಅವರೆಲ್ಲ ಕೆಲಸ ದುಡ್ದಿದ್ದೀವಿ. ಇವತ್ತು ಇದನ್ನು ಕಿತ್ಕೊಳಕ್ಕೆ ನಾವು ಬಿಡಲ್ಲ, ನಮ್ಗೆ ಬಿಟ್ಟರೆ ದಾರಿನೇ ಇಲ್ಲ ಇದು ಬಿಟ್ಟರೆ. ಯಾವತ್ತಾದರೂ ನಿಮ್ಗೇನು ಅರ್ಜಿ ಕೊಟ್ಟಿದ್ದೀರಿ, ನಾವು ಕೇಳಿರೋದು ಒಂದು, ನೀರು ಕೊಡಿ. ನೀವು ಸಚಿವರಿಗೆ ಏನಾದರೂ ರೈತರ ಬಗ್ಗೆ ಕಾಳಜಿ ಇದ್ರೆ ನಮ್ಮ ಭಾಗದಲ್ಲಿ ನೀರು ಕೊಡಿ, ನಮ್ಗೆ ಸಾಕು. ನೀರು ಕೊಟ್ರೆ ನಿಮ್ ಚಿನ್ನದಂತ ಬೆಳೆಗೆ ಬೆಳ್ಕೊಡ್ತೀವಿ ನಾವು. ಅದನ್ನ ಬಿಟ್ಬಿಟ್ಟು ಕೈ ಫಲವತ್ತಾದ ಭೂಮಿಗಳನ್ನ ನೀವು ಕೈಗಾರಿಕಾ ಉದ್ಯಮಗಳಿಗೋಸ್ಕರ ನೀವು ಹೆಲ್ಪ್ ಮಾಡಿದ್ರೆ ನಾವು ರೈತರು ಎಲ್ಲ ಹೋಗ್ಬೇಕು? ನೀವು ರೈತರ ಪರಾನ ಇಲ್ಲ ಉದ್ಯಮಿಗಳ ಪರಾನ? ಇದನ್ನ ಸ್ಪಷ್ಟೀಕರಣ ಕೊಡಿ ನಮಗೆ. ನೀವು ಬನ್ನಿ, ನೀವು ನಮ್ಗೆ ನಮ್ಮ ಸಚಿವರು, ನೀವು ನಮ್ಗೆ ಉಸ್ತುವಾರಿ ಸಚಿವರಾಗಿದ್ರ, ಬಂದು ನೀವು ರೈತರ ಜೊತೆ ಸಂಪರ್ಕ ಯಾರ್ಯಾರಿಗೆ ಸಂಪರ್ಕ ಇದ್ರೆ ಎಲ್ಲರಿಗೂ ಕಾಲ್ ಮಾಡಿ ನಾವು ಬರ್ತೀವಿ. ವೀಕ್ಷಣೆ ಮಾಡಿ ಫಸ್ಟು, ವೀಕ್ಷಣೆ ಮಾಡಿದ್ರೆ ನೀವೆಲ್ಲೋ ಎ ಸಿ ರೂಮ್ಗಳಲ್ಲಿ ಕುತ್ಕೊಂಬಿಟ್ಟು ಎಲ್ಲೋ ಬಂಜರು ಭೂಮಿ ಅಂತಂದಾಗ ನಮ್ಗೆ ಎಷ್ಟು ನೋವಾಗ್ತದೆ? ಎಲ್ಲರೂ ಸಹ ರಾಗಿ ಆಗ್ಬೋದು, ಮಾವಿನ ಗಿಡ ಆಗ್ಬೋದು, ಇಲ್ಲ ತರಕಾರಿ ಆಗ್ಬೋದು, ಇಲ್ಲ ಬೋರ್ವೆಲ್ ಆಗಿ, ಈಗ ಪಕ್ಕದೂರಲ್ಲಿ ಎಣಂಗೂರಲ್ಲಿ ಮನೆಗಳೇ ಕಟ್ಟವ್ರೆ ಗೋಮಾಳದಲ್ಲಿ, ಪಾಪ ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಇದೆಲ್ಲ ನೀವು ಸರ್ಕಾರ ಎಲ್ಲೋ ಕೂತ್ಕೊಂಡು ತೀರ್ಮಾನ ಮಾಡೋದಲ್ಲ, ರೈತರ ಜೊತೆ ಸಂಪರ್ಕ ಮಾಡಿ ತೀರ್ಮಾನ ಮಾಡಬೇಕಾಗಿತ್ತು. ಇವತ್ತು ಉದ್ಯಮಿಗಳಿಗೋಸ್ಕರ ನಮ್ಮನ್ನೆಲ್ಲ ಬಲಿ ಕೊಡೋದು ಎಷ್ಟು ಮಾತ್ರ ಸರಿ ಅಂತ ನಾವು ಕೇಳೋಕೆ ಇಷ್ಟಪಡ್ತೀವಿ. ಹೊಸಪಟ್ಟಣ ನಡಿತ್ನೇಂಗಳಿ ಆಗ್ಬೋದು, ಯಣಂಗೂರು ಆಗ್ಬೋದು, ಕುಲ್ಮಿ ಹೊಸೂರ್ ಆಗ್ಬೋದು, ದೇವಗನಹಳ್ಳಿ ಆಗ್ಬೋದು, ಹಿರೇಬಲ್ಲ ಆಗ್ಬೋದು, ಗೊಲ್ಲಹಳ್ಳಿ ಆಗ್ಬೋದು, ಈ ಭಾಗದಲ್ಲಿ ಸುಮಾರು 500+ ಬೋರ್ವೆಲ್ಗಳಿದೆ. ಬೋರ್ವೆಲ್ಗಳು 1.5-2 inches ಇಷ್ಟೇ ನಮ್ಗೆ ನೀರು. ಇದರಲ್ಲೇ ನಾವು 1500-2000 ಡೀಪ್ ತೆಗೆದು ಬೋರ್ವೆಲ್ ತೆಗೆದು ನೀರಾವರಿನ ನಾವು ಈಚೆ ತೆಗೆದು ನಾವು ವ್ಯವಸಾಯ ಮಾಡ್ತಾ ಇದ್ವಿ. ನಾವು ಕೃಷಿನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಹೊರತು ಬೇರೆ ಯಾವುದು ಇಲ್ಲ. ನೀವೇನ್ ಕೈಗಾರಿಕಾ ಪ್ರದೇಶ ಬಂದ್ಬಿಟ್ಟು ನಮ್ಗೇನ್ ಕೆಲಸ ಕೊಡಿ ಅಂತ ನಿಮ್ಗೆ ಯಾರು ಕೇಳಲಿಲ್ಲ? ನಾವು ಈ ತರಂತರ ಮೂರು ತರಾಂತರ ಆಸ್ತಿ, ಮೂರು ತರಾಂತರದಿಂದ 1 ಕುಂಟೆ ಜಮೀನು ಮಾರಿಲ್ಲ ನಾವು. ಅದರಲ್ಲೇ ನಮ್ಮಪ್ಪ, ಅವರಪ್ಪ, ಅವ್ರ ತಾತ ಎಲ್ಲ ಬೆಳ್ಕೊಂಬಂದು ಎಲ್ಲ ಉತ್ಪತ್ತಿ ಮಾಡ್ಕೊಂಡು ಜೀವನ ಮಾಡ್ಕೊಂಬರ್ತಾ ಇರೋದು ಆ ಕಾಲದಾನಿಕ 1 ಕುಂಟೆ ನಾವು ನಮ್ಮೂರ್ಗ ನಾವು ಹಿರಿಯರು, ನಾವೇ ಹಿರಿಯರು, ಊರು ಪಟೇಳರು ಗೊತ್ತಾ. ನಾವು ಅಕ್ರಮ ಜಮೀನು 1 ಕುಂಟೆ ಮಾಡಿಲ್ಲ. ನಾವು ಮಾಡಿರೋದು ಸ್ವಂತ ಪಿತೃದಿ ಆಸ್ತಿ, ಪಿತೃದಿ ಆಸ್ತಿನೇ ನಾವು ಮಾಡಿರೋದು. 1 ಕುಂಟೆ ಜಮೀನು ನಾವು ಮಾಡಿಲ್ಲ. ಮೊದಲು ಬಾಯಾಗಿತ್ತಾ ಇದ್ರಿ, ಬಾಯಾಗ ನೀರು
ಯಾತ ಹೊಡಿತಾ ಇದ್ರಿ, ಯಾತ 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 ಕಮಲ್ ಮಾನೆ ಹೊಡೆದು ಆಲೂಗಡ್ಡೆ ಬೆಳೆದು ಜೀವನ ಮಾಡಿರೋರು. ಜೀವನ ಮಾಡಿ ನಾವು ಮಕ್ಕಳ ಅಭಿವೃದ್ಧಿ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದಿದ್ವಿ. ಅವರು ದುಡ್ಡು ಕೊಡೋದು, ನಾವು ಜಮೀನು ಯಾವ ಕಾರಣಕ್ಕೂ ಜಾಸ್ತಿ ಬಿಡೋದಿಲ್ಲ. 3,000 ಎಕರೆ ಐತೆ, ಏನು ಸರ್ಕಾರಿ ಜಾಗ, ಫಾರೆಸ್ಟ್ ಸೆಂಟ್ರಲ್ ಗೌರ್ಮೆಂಟ್ದು ತೆಗೀರಿ. ನಮ್ಮ ತಾತ ಅವರು ಗೋಮಾಳ ಗೊತ್ತಾ, ಗೋಮಾಳ ಎಣ್ಣಂಗೂರ ಹತ್ರ ಗೊತ್ತಾ, ಆ ಕೇಳಿ ಅದರಿಂದ ಜೀವನ ಮಾಡಿಗೆ ಬಂದಿರೋದು. ಅವತ್ತು 1 ಕೆಜಿ ಬಂದು ಏನೋ ಅಂದಿ ಬಾಡು 1 ರೂಪಾಯಿ, 1 ರೂಪಾಯಿ ರೀ ಮರಿ ಬಾಣ ಮರಿ ಮಟನ್ ಬಂದು 2 ರೂಪಾಯಿ. ಆ ಕಾಲದಾಗ ನಿಂಕ ಜೀವನ ಮಾಡಿ 2 ವರ್ಷ ಬರಗಾಲ ಆಯಿತು ಗೊತ್ತಾ. ಬಿಳಿ ಕೆಂಪು ಜೋಳ ತಿಂದಿದ್ದೀವಿ, ಸೊಪ್ಪು ತಿಂದಿದ್ದೀವಿ. ಅವತ್ತು ಜಮೀನು 1 ಕ್ವಿಂಟೆ ಜಮೀನು ಕಳೆದಿಲ್ಲ, 1 ಕ್ವಿಂಟೆ ಜಮೀನು ಕಳೆದಿಲ್ಲ ನಮ್ಮೂರ ಹತ್ರ. ಈ ಅಕ್ಕಪಕ್ಕ ಊರಲ್ಲೂ ಬೆಳಿತೀವಿ. ಸೀಸನ್ ಸಿಕ್ಕದಂದ್ರೆ 5 ಲಕ್ಷ 6 ಲಕ್ಷ 10 ಲಕ್ಷ ಆಗ್ತದ. ಅವ್ರು ದುಡ್ಡು ಕೊಡೋದು ಏನು ನಮ್ಗೆ ಅವಶ್ಯಕತೆ ಇಲ್ಲ, ನಾವು ಜಮೀನು ಬಿಡೋದಿಲ್ಲ. ಒಬ್ಬ ಹೆಂಡತಿ ಗಂಡ 100 ಮಟ್ಟೆ ಉಳುಮೇಶ್ವರ ಅಂದ್ರೆ 150 ಏನೋ ಕೆಜಿ ಬುಡ್ ಬೆಳಿತಾರ, ಜೋಳ ಮಾಡ್ತಾರ. 4 ಕಸ ಕಟ್ಟ ಕಂಡವ್ರಂದ್ರೆ ಆ ಸೊಪ್ಪು ತಗೊಂಡೋಗಿ ಆ ದನಗಳು ಕಾಯ್ಕೆ ಜೀವನ ಮಾಡಿ ನೆಮ್ಮದಿ ಆಗಿ ಜೀವನ ಮಾಡ್ತಾವ್ರೆ. ಅವ್ರ ಯಾರ ಕೊಡೋದು 10,000 ಕಸ ಗುಡ್ಸಕ್ ಕೂಡ ಆಗೋದಿಲ್ಲ. ಅವ್ರು ನಾವು ಸಂಬಳ ಕೊಡ್ತೀವಿ ನಮ್ಮ ರೈತರದ್ದು, ಜೀವನ ಬಿಡ್ರಿ. ಎಷ್ಟು ಜನ ಬಿಡ್ರಿ, ಅನ್ನ ಹಾಕ್ತೀನಿ ನಾನು, 1,000 ಜನ ಬನ್ನಿ ಹಾಕ್ತೀನಿ ಅನ್ನ, ನಾನು ಹಾಕ್ತೀನಿ ಅನ್ನ, ನಾವು ಹಾಕ್ತೀವಿ ಅನ್ನ. ಅವ್ರಿಗ ರಾಗಿ ಬೆಳಿತೀವಿ, 10 ಪಲ್ಲ ರಾಗಿ ಆಗ್ತಾವ. 2 ವರ್ಷ ತಿನ್ಬಹುದು ಮಳೆ ಹೋದ್ರೆ, 2 ವರ್ಷ ತಿನ್ಬಹುದು. ಅದೇ ನೀನ್ ಕಂಪ್ನಿಗೆ ಹೋಗಿ ಏನ್ ತಿಂತೀಯ, ಏನ್ ತಿಂತೀಯ ಗೊತ್ತಾ? ಇಂಜಿನಿಯರ್ಗಳವ್ರೆ ನಮ್ಮೂರಲ್ಲಿ 65 ಜನ ಇದಾರೆ, ಎಲ್ಲ ಅಪ್ಸಲ್ಸ್ ಹುಡುಗರೆ. ಆಸ್ತಿ ಇಲ್ಲ, ಆಸ್ತಿ ಇಲ್ಲ ಅಂತಾರ ಯಾರ ಓದೇವ್ರೆ, ಆಸ್ತಿ ಇಲ್ಲ ಅಂತ ಹೇಳಿ ಯಾರು ಹೆಣ್ಣು ಕೊಡ್ತಾ ಇಲ್ಲ ಯಾರು. ಆ ಜಮೀನ್ ಇಲ್ಲ, ನೀನ್ ಓದಿರೋದ್ ಏನ್ಕ, ನೀನ್ ಎಷ್ಟಿರ್ತದ ಏನೋ ನಿನ್ನ ಕೆಲಸ, ನಿನ್ನ ಮಕ್ಕಳಕ್ಕೆ ಏನಂತ ಕೇಳ್ತಾರ, ನಿನ್ನ ಮಕ್ಕಳಕ್ಕೆ ಏನೈತೆ ಜಮೀನ್ ಎಲ್ಲೈತೆ ಅಂತ ವಾದಗಳು ಮಾಡ್ತಾರ. ಯಾರ ಹೇಳಿದಾರಲ್ಲ ಸಚಿವರು, ಬಂದು ಬಂದು ಪರಿಶೀಲನೆ ಮಾಡ್ಲಿ ಈ ಜಮೀನ್ ಹೆಂಗಿದೆ, ಚಿನ್ನದ ಭೂಮಿ ಇದು, ಎಷ್ಟು ಮಳೆ ಹೊಡೆದ್ರು ಬೆಳೆ ಹಂಗೆ ಬರ್ತೈತೆ, ಕುಸೋದಿಲ್ಲ, ಮಳೆ ಹೋದಷ್ಟು ಬೆಳೆ ಹಂಗೆ ಬರ್ತೈತೆ. ಮತ್ತೆ ಚಿಂತಾಮಣಿ ಚೇಳೂರು ಶ್ರೀನಿವಾಸ್ಪುರ ಭೂಮಿ ಎಲ್ಲ ಇದು ಮಳೆ ಭೂಮಿ ಎಲ್ಲ, ನಮ್ಮದು ಕೆಂಪು ಭೂಮಿ. ಆ ಥರ ಇರೋ ಭೂಮಿನ ಯಾವ ಕಾರಣಕ್ಕೂ ಯಾವ ಅಪ್ಪನೇ ಬರಲಿ, ನಮ್ದು ಪಿತ್ರಾದಿ ಆಸ್ತಿ ಮೂಲತಃ ತೆಗಿಸ್ರಿ ತಾಲೂಕು ಆಫೀಸ್ ಹೋಗಿ, ತಾಲೂಕು ಆಫೀಸ್ ತೆಗಿಸ್ರಿ ತೆಗಿಸ್ರಿ ತರಾತರಿಂದ ಐತೆ ಜಮೀನುಗಳು ಅಂತ ತೆಗಿಸ್ಬಿಟ್ಟು ಪರಿಶೀಲನೆ ಮಾಡಿ ತೆಗೀರಿ. 3,000 ಎಕರೆ ಐತೆ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ರಿ, ಯಾವ ಕಂಪನಿ ಬೇಕೋ ಯಾವ ಕಾರಣಕ್ಕೂ ನೋಡೋಣ. ಆಗ್ಲಿ ಯಾರು ಸರ್ವರ್ ಬರ್ತಾರ, ಯಾರು ಬರ್ತಾರ ನೋಡೋಣ. ಆಗ್ಲಿ ನಮ್ ಜಮೀನ್ ಹತ್ರ ನೋಡೋಣ, ನಮ್ದು ಪುತ್ರ ಜಾಸ್ತಿ ನಮ್ಮ ಊರ ಹತ್ರ ಎಲ್ಲ ಇರೋದು ಅಕ್ಕಪಕ್ಕ ಇರೋವಲ್ಲ, ಯಾರು ದರ್ಗಸ ಮಾಡ್ಕೊಂಡಿಲ್ಲ. ಜೋಡಿ ಗ್ರಾಮ ಎಲ್ಲ ಜೋಡಿ ಗ್ರಾಮ.